ಇನ್ನು ವಿಶೇಷವಾಗಿ 25-30 ಲಕ್ಷ ಎಕರೆ ಭೂಮಿಯಲ್ಲಿ ಇವತ್ತು ನಾವು ಬೆಳೆದಂಥ ಬೆಳೆಗಳು ನಾಶ ಆಗಿದ್ದಾವೆ. ಅವಕ್ಕೂ ಕೂಡ ನೀವು ಯೋಗ್ಯ ಪರಿಹಾರ ಧನ ಕೊಡಬೇಕು. NDRF SDRF ನಾರ್ಮ್ಸ್ಗಳನ್ನು ಬದಿಗಿಟ್ಟು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ರೈತರು ಕಬ್ಬಿನ ಪೀಕನ್ನು ಕಳ್ಕೊಂಡಿದ್ದಾರೆ, ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಲಾರಂಥ ಸ್ಥಿತಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಆದಾಯ ಇತ್ತು ನಮ್ಮ ಕಬ್ಬು ಬೆಳೆಗಾರರು. 1 ಲಕ್ಷ ಬೆಳೆ ನೀವು 50,000 ರೂಪಾಯಿ ಕೊಡ್ರಿ ಒಂದು ಎಕರೆಗೆ. ಆಮೇಲೆ ಉಳಿದಂಥ ತೋಟಗಾರಿಕೆ ಪೀಕ್ಗಳು, ಕೃಷಿ ಬೆಳೆಗಳು, ಮಳೆ ಆಧಾರಿತ ಬೆಳೆಗಳು ಮತ್ತು ರೇಷ್ಮೆ ಬೆಳೆ, ಪ್ಲ್ಯಾಂಟೇಷನ್ ಕ್ರಾಪಿಗೆ ಅವು ಎಷ್ಟು ಲಾಸ್ ಆಗಿದಾವೆ? ಎಕರೆಗೆ 10,000 ಲಾಸ್ ಆದ್ರೆ 10,000, 30,000 ಲಾಸ್ ಆದ್ರೆ 30,000, ಎಷ್ಟು ಲಾಸ್ ಆಗಿದಾವೆ ಅಷ್ಟು, ಎಷ್ಟು ಹಾನಿ ಆಗಿದಾವೆ ಅಷ್ಟು ಹಣ ಕೊಡಬೇಕು. NDRF SDRF ನಾರ್ಮ್ಸ್ ನೀವು ಬದಿಗೆ ಸರಿಸ್ಬೇಕು. ಯಾಕಂದರೆ ದೇಶಕ್ಕೆ ಅನ್ನ ಇಕ್ಕು ದಣಿಗಳವರು, ಅವರು ಹಗಲು ರಾತ್ರಿ ನಿದ್ರೆ ನೀಡೋದಕ್ಕೆ ಇಲ್ಲದೆ ಹೆಂಡತಿ ಮಕ್ಕಳು ಮಣ್ಣಲ್ಲಿ ಮಣ್ಣಾಗಿ ಅವರು ದುಡಿಮೆ ಮಾಡಿ ಆಹಾರ ಉತ್ಪಾದನೆ ಮಾಡಿದ್ದಕ್ಕೆ ಇವತ್ತು ದೇಶದ 130 ಕೋಟಿ ಜನತೆ ಊಟ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅನ್ನದಾತರಿಗೆ ಗೌರವ ಸಲ್ಲಿಸುವಂಥ ವಿಚಾರದಲ್ಲಿ ಅವ್ರೇನು ಲಾಸ್ ಆಗಿದ್ದಾರೆ, ಏನು ಬೆಳೆಯಿಂದ ಹಾನಿ ಆಗಿದ್ದಾರೆ, ಆ ಸಂಪೂರ್ಣ ಹಾನಿಯನ್ನು ಭರಿಸ್ಕೊಡ್ಬೇಕಂತೇಳಿದ್ರು. ಅದಕ್ಕೂ ಕೂಡ ಒಪ್ಪಲಿಲ್ಲ ಅವರು. ಆ ದೃಷ್ಟಿಯಿಂದ ನಾವು ಬಾವಿಯಲ್ಲಿ ಇಳಿಯುವಂಥ ಪರಿಸ್ಥಿತಿ ಬಂತು. ಬಾವಿಯಲ್ಲಿ ಇಳಿದ್ರು ನಮ್ಮ ಏನು ಈ ಸಂತ್ರಸ್ತರ ಪರವಾಗಿ ನಾವು ನಿಂತಿದ್ದೆವು. ಆದರೆ ಈ ಸರ್ಕಾರ ಪಂಚೇಂದ್ರಗಳು ಇರಲಾರಂಥ ಸರ್ಕಾರ, ಕೊನೆ ಮಾತು ಹೇಳ್ತೀನಿ, ಇದಕ್ಕೆ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಮೂಗುನೂ ಇಲ್ಲ, ಬಾಯಿನೂ ಇಲ್ಲ, ತ್ವಚೆನೂ ಇಲ್ಲ. ಕಣ್ಣಿಲ್ಲಾಂದ್ರೆ ಕುರುಡಂತಾರೆ, ಮೂಗಿಲ್ಲಾಂದ್ರೆ ಗ್ರಹಿಕೆ ಶಕ್ತಿ ಇಲ್ಲ ಅಂತ, ಬಾಯಿ ಇಲ್ಲಾಂದ್ರೆ ಮೂಕರು, ಕಿವಿ ಇಲ್ಲಾಂದ್ರೆ ಕಿವುಡರು, ಚರ್ಮ ಇಲ್ಲಾಂದ್ರೆ ಚರ್ಮಗೇಟ್ ಸರ್ಕಾರ ಅಂತ. ಇದಕ್ಕೆ ಹೆಚ್ಚಿಗೆ ನಾ ಏನು ಹೇಳ್ಬೋದು. ಧನ್ಯವಾದ.